ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ನೆನಪಿರ್ಬೋದು ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಿತ್ತಲ್ಲ ಮೊದಲೇ ಕಂತಿದ್ದು ಅದನ್ನ ಲಾಂಚ್ ಮಾಡಿದೆ ಜುಲೈ ಮೂವತ್ತನೇ ತಾರೀಕು ಇವತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಇವತ್ತಿಗೆ ಸರಿಯಾಗಿ ಒಂದು ತಿಂಗಳಾಗಿದೆ ಮೊದಲೇ ಕಂತಿನ ಹಣ ಬಿಡುಗಡೆ ಮಾಡಿ ಮತ್ತೆ ಇವಾಗ ಎರಡನೇ ಕಂತಿನ ಹಣ ಇವಾಗ ಒಂದು ತಿಂಗಳಾದಮೇಲೆ ಲಕ್ಷ್ಮೀ ಬಾಳ್ಕರ್ ಹೇಳಿದ್ದು ಒಂದು ತಿಂಗಳು ಕಂಪ್ಲೀಟ್ ಆದಮೇಲೆ ನಿಮಗೆ ಎರಡನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದರು ಹಾಗಾದರೆ ನಿಮಗೆ ನಾಳೆ ಮೂವತ್ತನೇ ತಾರೀಕು ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಬರೋಲ್ಲ ಮತ್ತು ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಒಂದು ವಿಡಿಯೋ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಒಂದು ಲೈಕ್ನ ಕೊಡಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿಬಿಟ್ಟೇ ವೀಡಿಯೋ ನೋಡಿ ಇವಾಗ ನಾವು ಒಂದು ಡೈರೆಕ್ಟಾಗಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಬರೋದಾದ್ರೆ ಇಲ್ಲಿ ಎರಡನೇ ಕಂತಿನ ಹಣಕ್ಕೋಸ್ಕರ ಅಂತ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಮತ್ತು ಪ್ರತಿದಿನ ಕೂಡ ತಿಂಕ್ ಮಾಡ್ತಾ ಇರ್ತಾರೆ ಅದೇನಪ್ಪ ನಮ್ಗೆ ಇನ್ನೂ ಎರಡನೇ ಕಂತಿನ ಹಣನೇ ಬರಲಿಲ್ವಲ್ಲ ಮೊದಲೇ ಕಂತಿನ ಹಣ ಬಂದು ಆಗಲೇ ಒಂದು ಹದಿನೈದು ದಿನ ಆಯಿತು ಇನ್ನು ಬ್ಯಾಂಕ್ಗೆ ಯಾಕೆ ಇನ್ನೂ ಹಣನೇ ಬಂದಿಲ್ವಲ್ಲ ಎರಡನೇ ಕಂತಿದ್ದು ಅಂದ್ಬಿಟ್ಟು ದಿನ ಬ್ಯಾಲೆನ್ಸ್ ಚೆಕ್ ಮಾಡೋದು ಮೆಸೇಜ್ ನೋಡೋದು ಎಲ್ಲಾನು ಕೂಡ ನೋಡ್ತಾ ಇರ್ತಾರೆ ಆದರೆ ಹಣವೇ ಬಂದಿರಲ್ಲ ಯಾವಾಗ ಬರುತ್ತೆ ಅನ್ನೋದೇ ಒಂದು ಪ್ರಶ್ನೆ ಉಳಿದ್ಬಿಟ್ಟಿರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಮೊದಲೇ ಕಂತಿನ ಅನ್ನೋದ್ರ ಬಗ್ಗೆ ಇನ್ನೂ ಎಷ್ಟು ಜನಕ್ಕೆ ಬಂದೇ ಇಲ್ಲ ಬರುತ್ತಾ ಬರಲ್ಲ ಅನ್ನೋ ಡೌಟೆಲ್ಲ ಇದ್ದೀರಾ ಇಲ್ಲಿ ನೋಡಿ ನಿಮಗೆ ಬಂದಿಲ್ವಾ ನೀವೇನು ಕೂಡ ಮಾಡೋ ಅವಶ್ಯಕೇ ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ಸರಿಯಾಗಿದೆ ಎಲ್ಲ ಸರಿಯಾಗಿದೆ ಆದರೂ ಹಣ ಬಂದಿಲ್ಲ ಆದರೆ ಮಿಸ್ಟೇಕ್ ಮಿಸ್ಟೇಕಲ್ಲ ಅದು ಗೌರವ ಸರ್ಕಾರದೇ ಮಿಸ್ಟೇಕು ಅವರು ನಿಮ್ಗೆ ಹಣ ಹಾಕೊಡ್ತಾರ ಆದರೆ ಇನ್ನೂ ಡಿಲೇ ಆಗುತ್ತೆ ನಿಮಗೆ ನಿಧಾನಕ್ಕೆ ಬರುತ್ತೆ ಮತ್ತೆ ನಿಮ್ಮ ಕಡೆಯಿಂದ ಕೆಲವ್ರ ಕಡೆಯಿಂದ ಮಿಸ್ಟೇಕ್ ಆಗಿದೆ ಏನಂದರೆ ನೀವೆಲ್ಲ ಬ್ಯಾಂಕ್ ಅಕೌಂಟ್ ಮಾಡಿಸ್ಕೊಬಿಟ್ಟಿರ್ತೀರಾ ಒಂದು ವರ್ಷ ಆದರೂ ಕೂಡ ಒಂದು ರೂಪಾಯಿ ಅಕೌಂಟ್ಗೆ ಹಾಕಿರಲ್ಲ ದುಡ್ಡನ್ನ ತೆಗ್ದಿರಲ್ಲ ಅದರಿಂದ ಅಕೌಂಟ್ ಡೆಡ್ ಆಗಿಬಿಟ್ಟಿರುತ್ತೆ ಅವರಲ್ಲಿ ನಿಮ್ಮ ಅಕೌಂಟ್ನ ರಿಯಾಕ್ಟಿವೇಟ್ ಮಾಡಿಸ್ಕೊಂಡು ಆಮೇಲೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೋಬೇಕಾಗತ್ತೆ ಈ ರೀತಿ ಪ್ರಾಬ್ಲಮ್ ಮಾಡ್ಕೊಂಡಿರೋರು ಎಲ್ಲ ಸರಿಯಾಗಿರೋರು ನೀವು ಇನ್ನೊಂದು ದಿನ ವೆಯ್ಟ್ ಮಾಡಬೇಕಾಗತ್ತೆ ಮತ್ತು ಇವಾಗ ಮೊದಲೇ ಕಂತಿನ ಹಣ ಬಂದಿರೋರು ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆದು ಎರಡನೇ ಕಂತಿಗೆ ವೆಯ್ಟ್ ಮಾಡ್ತಾ ಇದ್ರ ಮತ್ತೆ ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿದರು ಇವಾಗ ಮೊದಲೇ ಕಂತಿನ ಹಣ ಹಾಕ್ತೀವಿ ಒಂದು ತಿಂಗಳೆಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಎರಡನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದರು ಇಲ್ಲಾಂದರೆ ಒಂದು ತಿಂಗಳು ಕಂಪ್ಲೀಟ್ ಹಾಕಿ ಮುಂಚೆನೂ ಕೂಡ ಹಣ ಹಾಕ್ತೀವಿ ಅಂತ ಹೇಳಿದ್ರು ಆದ್ರೆ ಹಾಕಕ್ ಆಗಿರಲಿಲ್ಲ ಇವಾಗ ಒಂದು ತಿಂಗಳು ಕಂಪ್ಲೀಟ್ ಆಗಿದೆ ಇವತ್ತಿಗೆ ಮತ್ತೆ ನಾಳೆ ಏನಾದರೂ ಒಂದು ಹಣ ಬರುತ್ತೆ ಅಂತ ನೀವು ಎಷ್ಟೊಂದು ಜನ ಕೇಳ್ತಾ ಇರೋ ಕಮೆಂಟ್ ಆಗ್ತಾ ಇದ್ದೀರಾ ಅದಕ್ಕೋಸ್ಕರ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಾಗುತ್ತೆ ಅಂದರೆ ಎಷ್ಟೊಂದು ವಿಡಿಯೋದಲ್ಲಿ ಆಗಲೇ ಹೇಳ್ಬಿಡಿದ್ದೀನಿ ನಿಮಗೆ ಆದರೂ ಕೂಡ ಕ್ವಶನ್ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡನೇ ಕಂತಿದ್ದು ಇವಾಗ ಸಿದ್ದಿಗೆ ಬರಲ್ಲ ಅಂದ್ರೆ ಮೊದಲೇ ಕಂತೆ ಹಣ ಇನ್ನೂ ಸ್ವಲ್ಪ ಜನಕ್ಕೆಲ್ಲ ಬರಬೇಕಲ್ಲ ಪ್ರಾಬ್ಲಮ್ಸ್ ಎಲ್ಲ ಅದು ಕ್ಲಿಯರ್ ಆದ್ಮೇಲೆ ಇನ್ ಶಾರ್ಟ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ ಬರುತ್ತೆ ಕೆಲವು ವಾರದಲ್ಲಿ ನಿಮಗೆ ಲಕ್ಷ್ಮಿ ಯೋಜನೆ ಎರಡನೇ ಕಂತಿನ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾಳೆಗೆ ಏನು ಬರೋಕ್ಕೆ ಹೋಗಲ್ಲ ಮತ್ತೆ ಬಂದಮೇಲೆ ಏನಾದರೂ ಅಪ್ಡೇಟ್ ಬೇಕಂದರೆ ಒಂದು ವೀಡಿಯೋಗ ಒಂದು ಲೈಕ್ ಕೊಡಿ ನಿಮ್ಮ ರೆಸ್ಪಾನ್ಸ್ ತೋರಿಸಿ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ ನಿಮ್ಗೆ ಅಪ್ಡೇಟ್ ಬರುತ್ತೆ ಮಾಹಿತಿ ಬಂದಾಗ ನಿಮಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು